ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ಸಚಿವ ರಮೇಶ್ ಜಾರಕಿಹೊಳಿ ನನ್ನ ಆಪ್ತ ಗೆಳೆಯ, ಜೀವನದಲ್ಲಿ ವಿಶ್ವಾಸ ಗಳಿಸುವುದು ಬಹಳ ಕಷ್ಟ, ಅದನ್ನು ನಾನು ಪಡೆದಿದ್ದೇನೆ. ಶಾಸಕ ಮಹೇಶ್ ಕುಮಟಳ್ಳಿ ಪ್ರತಿಕ್ರಿಯೆ. ಮಹದಾಯಿ ವಿಚಾರದಲ್ಲಿ ಗೋವಾದವರು ಕೋರ್ಟ್ಗೆ ಬೇಕಾದರೂ ಹೋಗಲಿ, ರಾಜ್ಯ ಸರ್ಕಾರ ಮಾತ್ರ ಅನುಷ್ಠಾನಕ್ಕೆ ಬದ್ಧವಾಗಿದೆ. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ. ಭಾರತೀಯ ಸಂಸ್ಕೃತಿಯ ರಕ್ಷಕ ಛತ್ರಪತಿ ಶಿವಾಜಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಿ. ಶ್ರೀ ವಿಶ್ವರಾಧ್ಯ ಮಳೆ ಶಿವಾಚಾರ್ಯರ ಕಿವಿ ಮಾತು. ಸುಲಿಪೇಟ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳ ಆಯ್ಕೆ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು 12 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಅದರಲ್ಲಿ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಒಬ್ಬ ಅಭ್ಯರ್ಥಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಬೆಂಬಲಿತ 6 ಜನ, ಕಾಂಗ್ರೆಸ್ ಬೆಂಬಲಿತ 2 ಜನ, ಜೆಡಿಎಸ್ ಒಬ್ಬರು, ಕಲ್ಯಾಣ ಕರ್ನಾಟಕದ ಸಮಾಜ ಜಾಗರಣ ಮಂಚ ವತಿಯಿಂದ 3 ಜನ ಅಭ್ಯರ್ಥಿಗಳು ಇದ್ದು, ನಮ್ಮ ನಿರ್ದೇಶಕರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯನ್ನ ತೊರೆದು ಕಲ್ಯಾಣ ಕರ್ನಾಟಕ ಸಮಾಜ ಜಾಗರಣ ಮಂಚ್ಗೆ ಗುರುತಿಸಿಕೊಂಡ ಪ್ರಭು ತಂದೆ ಸುಬ್ಬಣ್ಣ ಅವರು 7 ಮತಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯವನ್ನ ಗಳಿಸಿದ್ದು, ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೈಯದ್ ಖಾದರ್ ಹುಸೇನ್ ಸಾಬ್ 7 ಮತಗಳಿಂದ ಜಯವನ್ನ ಗಳಿಸಿದ್ದಾರೆ. ಅಂದರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 2 ಮತಗಳ ಅಂತರದಿಂದ ಜಯವನ್ನ ಗಳಿಸಿದ್ದಾರೆ. ರಿಟರ್ನಿಂಗ್ ಅಧಿಕಾರಿ ಅಶೋಕ್ ಎಲ್ ಹೂವಿನ ಬಾವಿ ಮಾತನಾಡಿದರು. ನಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಪ್ರಭು ಮಾತನಾಡಿದರು. ರುದ್ರಶೆಟ್ಟಿ ಪಡಶೆಟ್ಟಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಮೇಘರಾಜ್ ರಾಠೋಡ್, ಯೂಸುಫ್ ಮಿಯಾ ಕೊಯಿರ್, ಶ್ಯಾಮರಾವ್ ಮಾದೇಶಿ, ನರಸಪ್ಪ ಪೂಜಾರಿ, ನಸೀರ್ ಮದರ್ಗಿ, ರಜಾಕ್ ಪಟೇಲ್ ಸೇರಿದಂತೆ ಇತರರು ಇದ್ದರು. ನಮಸ್ಕಾರ, ನನ್ನ ಹೆಸರು ಅಶೋಕ್ ಎಲ್ ಹೂವಿನಬವಿ ಅಂತ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮ ಸೊಲೆಪೇಟಿನ ಚುನಾವಣಾ ಅಧಿಕಾರಿಯಾಗಿ ಇಷ್ಟು ದಿವಸ ಸೇವೆಯನ್ನ ಸಲ್ಲಿಸಿದ್ದೇನೆ. ನಾವು ಫಸ್ಟ್ ಮೊದಲನೇದಾಗಿ ನಿರ್ದೇಶಕರ ಮಂಡಳಿಗೆ ಚುನಾವಣೆ ನಡೆಸಬೇಕಾಗಿತ್ತು. ನಿರ್ದೇಶಕರ ಮಂಡಳಿಗೆ ಒಟ್ಟು ನಾವು 12 ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ 11 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆದವು. ಅದರಲ್ಲಿ ಒಂದಕ್ಕೂ ಮಾತ್ರ ವಿರೋಧವಾಗಿ ಆಯ್ಕೆ ಆಯಿತು. ಬಸವರಾಜ್ ತಂದೆ ರೇವಣ್ ಸಿದ್ದಪ್ಪ ಅಂತಕ್ಕಂತ ಒಂದು ಕ್ಯಾಂಡಿಡೇಟ್ ಇದೆ. ಅದನ್ನಾದ್ಮೇಲೆ ಆ ಒಂದು ಪದ ನಿರ್ದೇಶಕರ ಮಂಡಳಿಗೆ ನೇಮಕವಾದ ನಂತರ, ಆಯ್ಕೆ ಆದ ನಂತರ 15 ದಿವಸಗಳ ಒಳಗಾಗಿ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕಾಗಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾವು ಈ ದಿನ ನೋಟಿಫಿಕೇಶನ್ ಮೊದಲೇ ಮಾಡಿ ಈ ದಿನ ಅಭ್ಯರ್ಥಿಗಳ ನಾಮಪತ್ರವನ್ನ ತಗೊಂಡಿದ್ವಿ. 10 ಗಂಟೆಯಿಂದ 12 ಗಂಟೆವರೆಗೆ, ಆಮೇಲೆ ಸುಮಾರು ನಮಗೆ ಈ 2 ಅಧ್ಯಕ್ಷ ಹುದ್ದೆಗೆ ಇಬ್ರು ನಾಮಪತ್ರವನ್ನ ಸಲ್ಲಿಸಿದ್ರು, ಮತ್ತು ಉಪಾಧ್ಯಕ್ಷ ಹುದ್ದೆಗೂ ಸಹಿತ ಇಬ್ರು ನಾಮಪತ್ರಗಳನ್ನ ಸಲ್ಲಿಸಿದ್ರು. ಮೊದಲನೇ ಅಧ್ಯಕ್ಷ ಹುದ್ದೆಯ ನಾಮಪತ್ರಗಳನ್ನ 2 ನಾವು ಅಂಗೀಕರಿಸಲಾಯಿತು ಎಲ್ಲ ಪರಿಶೀಲನೆ ಮಾಡಿ. ಆದರೆ ಉಪಾಧ್ಯಕ್ಷ ಹುದ್ದೆಗೆ ಇರ್ತಕ್ಕಂತ ನಾಮಪತ್ರವನ್ನ ಒಬ್ರು ಪ್ರತಿನಿಧಿಗಳಲ್ಲಿ ಒಬ್ರು ಅಬ್ಜೆಕ್ಷನ್ ಅನ್ನ ಮಾಡಿದ್ರು. ಅದನ್ನ ನಿಯಮಗಳ ಅನುಸಾರವಾಗಿ ನಾವು ಅದನ್ನ ಕ್ರಮ ಕೈಗೊಂಡು ಅದನ್ನ ಅಂಗೀಕಾರವನ್ನ ಮಾಡಿದ್ವಿ. ಇವಾಗ ಮತದಾನ 2 ಹುದ್ದೆಗೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಮತದಾನ ನಡೆದು, ಅದರಲ್ಲಿ ಒಟ್ಟು ಮತದಾರರ ಸಂಖ್ಯೆ 13 ಆಗಿತ್ತು. ಒಬ್ರು ಜಿಲ್ಲಾ KYDCC ಬ್ಯಾಂಕ್ ಕಲಬುರಗಿ ಪ್ರತಿನಿಧಿಯನ್ನು ಸೇರಿಕೊಂಡು 12 ಜನ ನಿರ್ದೇಶಕರು ಸೇರಿಕೊಂಡು 13 ಇತ್ತು. ಆದರೆ ಇಲ್ಲಿ 12 ಮತಗಳು ಚಲಾವಣೆ ಆಗಿದ್ದಾವೆ. ಒಟ್ಟು ಮತದಾರರ ಸಂಖ್ಯೆ 13, 12 ಮತಗಳು ಚಲಾವಣೆಯಾದವು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರ್ತಕ್ಕಂಥ ಶ್ರೀ ಪ್ರಭು ಸುಬ್ಬಣ್ಣನವರು 7 ಮತಗಳ ಪಡೆದುಕೊಂಡಿದ್ರು. ಸೈಯದ್ ಖಾದರ್ ಹುಸೇನ್, ಸೈಯದ್ ಕರೀಂ ಸಾಬ್ ಉಪಾಧ್ಯಕ್ಷರಾಗಿ ಇವರು 7 ಮತಗಳನ್ನು ಪಡ್ಕೊಂಡಿದ್ದಾರೆ. ಎದುರಿನ ಅಭ್ಯರ್ಥಿಯಾದಂತಹ ಎಷ್ಟು ಅಂದ್ರೆ 2 ಮತಗಳ ಅಂತರದಿಂದ ಜಯಗಳನ್ನ ಗಳಿಸಿದ್ದಾರೆ. ಅವರು 5 ಅಧ್ಯಕ್ಷ ಹುದ್ದೆಗಿದ್ದಂತವರು 5 ತಗೊಂಡಿದ್ದಾರೆ. ಇನ್ನೊಬ್ಬರು ಉಪಾಧ್ಯಕ್ಷಗಿದ್ದಂತವರು 5 ಮತಗಳನ್ನ ತಗೊಂಡಿದ್ದಾರೆ. ಒಟ್ಟು 2 ಮತಗಳ ಅಂತರದಿಂದ ಇಬ್ರು ಅಭ್ಯರ್ಥಿಗಳು ಜಯವನ್ನು ಗಳಿಸಿದ್ದಾರೆ. ಅವರಿಗೆ ಇವತ್ತು ನಾವು ಸರ್ಟಿಫಿಕೇಟ್ ಅನ್ನು ಸಹಿತ ಕೊಡಲಾಯಿತು. ಓಕೆ ಸರ್, ಥ್ಯಾಂಕ್ ಯು. ಫಸ್ಟ್ ನಾನು ಮಾತಾಡ್ತೇನೆ, ಈ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಮಾರ್ನಿಂಗ್ ನನ್ನ ಕಡೆಯಿಂದ ಒಂದು ಕರೆ ಹೋಯಿತು. ಯಾಕಂದ್ರೆ ಇದಕ್ಕೆ ಫಸ್ಟ್ ನಾನು BJP ಪಾರ್ಟಿಯಲ್ಲಿಂತ 5 ವರ್ಷದ ಡೈರೆಕ್ಟರ್ ಇದ್ದ. ಅದರದ ಆ 5 ವರ್ಷದ ಡೈರೆಕ್ಟರ್ನಲ್ಲಿ 2.5 ವರ್ಷ ನಮ್ಮದು ಶಿವಲಿಂಗಯ್ಯ ಶಾಸ್ತ್ರಿಜಿ ನಮ್ಮ ಅಧ್ಯಕ್ಷರು, ಅವರು ನಾವು ಅವರು ಒಪ್ಪಂದ ಮಾಡಿಕೊಂಡಿದ್ದೆವು.
ಆ ಒಪ್ಪಂದದ ಪ್ರಕಾರ ನಾವೊಂದು ಸ್ವಲ್ಪ ಹಿಂಗೆ ಎಲ್ಲ ಮೀಟಿಂಗ್ ಕರೆದ ಮೇಲೆ ನಾ ಕೇಳಿದವರಿಗೆ ಸರ್ ತಮ್ದು ಅವಧಿ ಮುಗಿತು ಕೊಟ್ಬಿಡ್ರಿ ಅಂತಂದ್ರೆ ಎಲ್ಲರೂ ಸಾಹೇಬ್ ರಮೇಶ್ ಜಿ ಸಾಹೇಬ್ ಇಲ್ಲ ಈಗಿನ ಜವಾಬ್ದಾರಿ ಸದಸ್ಯರು ಕೂಡಿ ಏನೇನದ ವಿ ಎಸ್ ಎಸ್ ಎನ್ ಡೆವಲಪ್ ಮಾಡೋದು ಅಷ್ಟು ನೀವು ಕೈದ ಅನ್ಸಕ್ ನಾವು ಈಗ ತೊಗರಿ ಕೊಡ್ತೀರಿ ಅದ್ರ ಬಗ್ಗೆ ಮುಂದಿನ ದಿನಗಳ ಚರ್ಚೆ ಮಾಡಿ ಸತ್ಯನಾ ಬಿಲ್ಕುಲ್ ಅಲ್ಲಲ್ಲ ಅದ್ರೊಳಗೆ ಸಮಸ್ಯೆ ಇದೆ ಸತ್ಯನಾ ಸಮಸ್ಯೆ ಅಂತೂ ಯಾವುದೇ ಮಾಫ್ ಆಗ್ಯಾದ್ರಿ ಯಾವುದೇ ಸಮಸ್ಯೆ ಯಾವುದಿಲ್ಲ ಮುಂದಿನ ಏನೇ ಸಮಸ್ಯೆ ಇದ್ರೆ ಅದ್ರ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಈಗ ಇದು ವಿ ಎಸ್ ಎಸ್ ಎನ್ ಆದಂತ ಇದು ಯಶಸ್ವಿನಿ ಅದ ರೈತರ ಕಾರ್ಡ್ ಅದ ಇನ್ನುಳಿದಂತ ಯಶಸ್ವಿನಿ ಕ್ಯಾನ್ಸಲ್ ಆಗ್ಯದ ಕೇಳಿ ಕೇಳಿ ಇದು ರೈತರ ಸಮಸ್ಯೆಗಳ ರೈತರ ಏನಾದ್ರೂ ಇದು ವಿ ಎಸ್ ಎಸ್ ಎನ್ ಏನ್ ಪ್ರಯೋಜನ ಅಂತ ರೈತರಿಗೆ ಗೊತ್ತಿಲ್ಲ ಯಾವ ರೀತಿ ಪ್ರಭಾವ ಬೀರ್ತೀವಿ ಯಾರೇ ಬಂದ ರೈತರಿಗೆ ಆದ್ರೆ ಅದ್ರ ಕರೆಕ್ಟ್ ಆನ್ಸರ್ ಕೊಟ್ಟು ಅವ್ರಿಗೆ ಏನೇನಾದ್ರು ಅದೆಲ್ಲ ಸವಲತ್ತು ಮಾಡ್ಕೊಳ್ಳಕ್ ನಾನು ಬದ್ಧನಾಗಿದ್ದೇನೆ ಅಂತ ಭಾರತೀಯ ಸಂಸ್ಕೃತಿಯ ರಕ್ಷಕ ಛತ್ರಪತಿ ಶಿವಾಜಿ ಎಂದು ಶ್ರೀ ವಿಶ್ವರಾದ ಮಳೇಂದ್ರ ಶಿವಾಚಾರ್ಯರು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದ ಬಸವ ಮಂಟಪದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್, ಸಂತ ಸೇವಾಲಾಲ್ ಹಾಗೂ ಸೂರ್ಯನಾರಾಯಣರ ಜಯಂತಿಯನ್ನ ಸಾನ್ನಿಧ್ಯ ವಹಿಸಿ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮರಾಠ ಸಮುದಾಯಕ್ಕೆ ಸೀಮಿತ ಎಂಬಂತೆ ಬಿಂಬಿಸಲಾಗಿದೆ. ನಿಜಕ್ಕೂ ಅವರು ಭಾರತೀಯ ಸಂಸ್ಕೃತಿಯ ರಕ್ಷಕರಾಗಿದ್ದಾರೆ. ಶಿವಾಜಿ ಮಹಾರಾಜರ ಚರಿತ್ರೆ ಕೇಳುತ್ತಿದ್ದಂತೆ ಧೈರ್ಯ ಉಕ್ಕಿ ಬರುತ್ತದೆ. ಗಟ್ಟಿ ಚರಿತ್ರೆ ಹೊಂದಿರುವ ಶಿವಾಜಿ ಮಹಾರಾಜರನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಹಾಗೂ ಸಂತ ಸೇವಾಲಾಲರು ಸೂರ್ಯನಾರಾಯಣರ ಜೀವನ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಕ್ಷತ್ರಿಯ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಾಣಿಕ್ ಪವಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮರಾಠ ಒಕ್ಕೂಟದ ನಿರ್ದೇಶಕ ಸಂತೋಷ್ ಚವ್ಹಾಣ್, ಶೋಭಾ ಮೊರೆ, ವಿಜಯಕುಮಾರ್ ಪಾಟೀಲ್, ಅನಿಲ್ ಕಳಸ್ಕರ್, ಅಪ್ಪು ರಾಠೋಡ್, ಅನಿತಾ ರಂಗದಾಳ, ಪ್ರತಾಪ್ ಸಿಂಗ್ ತಿವಾರಿ, ದಿಗಂಬರ್ ಮರಾಠ, ಅಮರ್ ಸಿಂಗ್ ರಜಪೂತ್, ಗುಂಡೂರಾವ್ ಅಂಬೂರೆ, ಅಮೋಲ್ ಮೊರೆ, ರಮೇಶ್ ನಾವಿ, ಸಂತೋಷ್ ಶ್ರೀ ಕಾಳೆ ಸೇರಿದಂತೆ ಇತರರು ಇದ್ದರು. ಬರುತ್ತದೆ ಶಿವಾಜಿ ಅಲ್ಲ ಛತ್ರಪತಿ ಸಾಮ್ರಾಟ ಛತ್ರಪತಿ ಶಿವಾಜಿ ಅವರ ವಿಚಾರಗಳನ್ನ ಪ್ರಭು ಖಾನಾಪುರ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಆದರೂ ಕೂಡ ಒಂದು ಘಟನೆಯನ್ನ ನಾನು ಹೇಳಿ ಮುಗಿಸ್ತೀನಿ. ಇಲ್ಲಿ ಶಿವಾಜಿ ಮಹಾರಾಜರ ಅಂತ ದೂರದೃಷ್ಟಿ ಅವರಲ್ಲಿ ಇತ್ತು ಅಂತಂದ್ರೆ ಏನಾಗಿತ್ತು ಅಂತಂದ್ರೆ ಶಿರಹಟ್ಟಿ ತಾಲೂಕಿನೊಳಗ ರಾಜ ಇದ್ದ, ಅನ್ನ ಧರ್ಮೀಯ ರಾಜ ಇದ್ದ. ಆ ರಾಜ ಶಿವಾಜಿಯನ್ನ ಯುದ್ಧಕ್ಕೆ ಕರೀತಾರೆ. ಯುದ್ಧಕ್ಕೆ ಕರೀದಾಗ ಶಿವಾಜಿ ಆ ಯುದ್ಧವನ್ನ ಅವರು ಕೂಡ ನಾನು ನಿಮ್ ಜೊತೆ ಯುದ್ಧ ಮಾಡ್ತೀನಿ ಮಾತನ್ನ ಹೇಳಿದ್ರು. ಆಗಲೇ ವಿಚಾರ ಮಾಡಿ ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಕುದುರೆ ಕಾಲಿನ ಕೆಳಗಡೆ ಕಾಲಿರ್ತಾವಲ್ಲ ಕಾಲಿನ ಕೆಳಗಡೆ ನಾಲ ಹೊಡಿಸಿರ್ತಾರೆ. ಗುರುರಂಜೇಶ್ವರ ಶ್ರೀಮಠದ 23ನೇ ಶಾಲಾ ವಾರ್ಷಿಕೋತ್ಸವ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಭರತನೂರು ಗುರುನಂಜೇಶ್ವರ ಮಠದಲ್ಲಿ 23ನೇ ಶಾಲಾ ವಾರ್ಷಿಕೋತ್ಸವದ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಬಂಗಾರದಂತೆ ವೇದಿಕೆ ಸಿದ್ಧವಾಗಿದೆ. ಇದನ್ನ ವಿದ್ಯಾರ್ಥಿಗಳು ದುರುಪಯೋಗ ಪಡೆದುಕೊಳ್ಳಬಾರದು ಎಂದು ಹೇಳಿದರು. ಕಾಳ್ಗಿ ಸಮೀಪದ ಭರತನೂರು ವಿರಕ್ತ ಗುರುನಂಜೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ನಲ್ಲಿ ಆಯೋಜಿಸಲಾದ 23ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಶಿವರಾತ್ರಿ ಸಂಭ್ರಮದ ಹರ ಪರಮಾತ್ಮನ ಜಾಗರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಲ್ಯದಲ್ಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು, ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನೀಡಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಚಿಕ್ಕಂದಿನಿಂದಲೇ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಪಾಲಕರು ಗುರುಗಳ ಮಾತನ್ನ ಚಾಚು ತಪ್ಪದೇ ಪಾಲಿಸಬೇಕು. ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂದಾಗ ಮಾತ್ರ ವಿದ್ಯಾರ್ಥಿ ಜೀವನ ಸಾರ್ಥಕವಾಗುತ್ತದೆ ಎಂದು ಆಶೀರ್ವಚನವನ್ನ ನೀಡಿದರು. ಖ್ಯಾತ ಉದ್ದಿಮೆದಾರರಾದ ಚಂದ್ರಕಾಂತ ವನಮಾಲೆ, ಮುರುಗೇಂದ್ರ ಮಠಪತಿ, ಶ್ಯಾಮರಾವ್ ಮಂಗಲ್ಗೆ, ಅಣವೀರಪ್ಪ ಪಾಟೀಲ್, ಮಲ್ಲಿಕಾರ್ಜುನ್ ಮಂಗಲ್ಗೆ, ಪ್ರಶಾಂತ್ ಮಠಪತಿ, ಭೀಮಶಂಕರ್ ತೇಗಲ್ತಿಪ್ಪಿ, ಶರಣು ಮೋತಕ್ಪಲ್ಲಿ, ಸಂಗಮೇಶ್ ಗದ್ದಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮುಖ್ಯ ಗುರು ನಾಗೇಂದ್ರಪ್ಪ ಟೊಣ್ಣಿ ಶಾಲಾ ವರದಿ ಸಲ್ಲಿಸಿದ್ರು. ಅಖಿಲೇಶ್ ಚಿತ್ರದುರ್ಗ ನಿರೂಪಿಸಿದ್ರು. ಶ್ರೇಯಲತಾ ಪ್ರಾರ್ಥಿಸಿದ್ರು. ಸಂಜೀವ್ ರೆಡ್ಡಿ ಕೋಡ್ಲಿ ವಂದಿಸಿದ್ರು. ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಮುಖಾಂಕೋಳಿ ಗಣಿತ ಶಿಕ್ಷಕರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಘಟಕದಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ Thank you.
ಈ ಕಾರ್ಯಕ್ರಮಕ್ಕೆ ಈ ಒಂದು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ಈಗ ಈ ಪ್ರತಿ ವರ್ಷ ಋಣಂಜೇಶ್ವರ ಕರ್ಪು ಋಣಂಜೇಶ್ವರ ಜಾತ್ರಾ ಮಹೋತ್ಸವ ವಿವೇಕ ಋಣಂಜೇಶ್ವರ ಪುಣ್ಯಸ್ಮರಣೋತ್ಸವ ಸಾಗಿ ಬರ್ತಾ ಇದೆ. ಈ ಒಂದು ಶಿವರಾತ್ರಿಯ ಕಾರ್ಯಕ್ರಮ ಶಿವಯೋಗ ದಿವಸ ಈ ಕರ್ತೃ ಋಣಂಜೇಶ್ವರ ಶಿವಗಳ ಕರ್ತೃಗತಿಗೆ ರುದ್ರಾಭಿಷೇಕ ಮತ್ತು ಸಾಮೂಹಿಕ ಸದ್ಭಕ್ತರ ಒಂದು ಇಷ್ಟಲಿಂಗ ಪೂಜೆ. ನಾವು ಲಿಂಗ ಪೂಜೆ ಮಾಡುವ ಸಮಯದಲ್ಲಿ ಅನೇಕ ಸದ್ಭಕ್ತರು ನಮ್ಮ ಜೊತೆಗೆ ಲಿಂಗ ಪೂಜೆಯನ್ನು ಮಾಡಿಕೊಂಡು ಮುಂಜಾನೆ ಇಂದ ಸಾಯಂಕಾಲವರೆಗೆ ಒಂದತ್ತು ಇದ್ದು ಸಾಯಂಕಾಲ ನಮ್ಮ ಜೊತೆಗೆ ಒಂದತ್ತಿರ್ತಕ್ಕಂಥ ಸದ್ಭಕ್ತರು ಶ್ರೀಮಠಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಋಣಂಜೇಶ್ವರ ವಾರ್ಷಿಕೋತ್ಸವವನ್ನು ಶಿವಯೋಗ ದಿವಸ ಮಾಡಿದರೆ ಮಕ್ಕಳಿಗೆ ಒಂದು ಭಕ್ತಿಯ ಸಂಸ್ಕಾರ ಆಗ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮಹಾದೇವ ಮಂದಿರ ಉತ್ಸವ ಕಮಿಟಿ ವತಿಯಿಂದ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರ ಕರ್ನಾಟಕ ರಾಜ್ಯದ ಆಯಾ ಜಿಲ್ಲೆಯ ಸ್ಪರ್ಧಾಳುಗಳು ಭಾಗವಹಿಸಿದರು. ನಿಪ್ಪಾಣಿ ನಗರದ ಮಹಾದೇವ ಮಂದಿರದಿಂದ ಗಾಂಧಿ ಚೌಕ್, ನೆಹರು ಚೌಕ್, ಚನ್ನಮ್ಮ ಸರ್ಕಲ್, ಬಸವೇಶ್ವರ ಸರ್ಕಲ್ನಿಂದ ಚಿಕ್ಕೋಡಿ ರಸ್ತೆ ಮಾರ್ಗವಾಗಿ ಪಟ್ಟಣ ಕುಡಿಯಿಂದ ಚಂಚಣಿ ಗ್ರಾಮಕ್ಕೆ ಹೋಗಿ ಮರಳಿ ಬಸವೇಶ್ವರ ಸರ್ಕಲ್ಗೆ ಬರುವುದು. ಈ ಸ್ಪರ್ಧೆಯಲ್ಲಿ ಒಂದನೇ ಕ್ರಮಾಂಕ ಶ್ರೀಧರ್ ಸಾವನೂರ್, ಎರಡನೇ ಕ್ರಮಾಂಕ ನಂದಪ್ಪ ಸವದಿ, ಮೂರನೇ ಕ್ರಮಾಂಕ ಮಚ್ಚಂದ್ರ ಪವಾರ್, ನಾಲ್ಕನೇ ಕ್ರಮಾಂಕ ಪ್ರದೀಪ್ ಪಾಟೀಲ್, ಐದನೇ ಕ್ರಮಾಂಕ ಸಿದ್ದಪ್ಪ ದಬಾಜ್ ವಿಜೇತರು. ಇವರಿಗೆ ಬಸವರಾಜ್, ದಿವಾಣ, ಅಮರ, ಬಾಗಿವಾಡಿ, ಚಂದ್ರಕಾಂತ್, ತರಾಳೆ, ಸದಾಶಿವ, ಚಂದ್ರಕುಡೆ, ಉತ್ಸವ ಕಮಿಟಿ ಅಧ್ಯಕ್ಷ ಸುನೀಲ್ ಪಾಟೀಲ್, ರವಿ ಕೋಟಿವಾಲೆ, ದಿಲೀಪ್ ಪಟಾಡೆ, ರಾಕೇಶ್ ಪಾಟೀಲ್, ಸಂಜಯ್ ಮುಳವಾಡೆ, ರವೀಂದ್ರ ಚಂದ್ರಕುಡೆ ಇವರ ಉಪಸ್ಥಿತಿಯಲ್ಲಿ ನಗದು ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿದರು. ಪರೀಕ್ಷಕರನೆಂದು ದೈಹಿಕ ಶಿಕ್ಷಕರು ಎಸ್ ಎಲ್ ಪಾಟೀಲ್, ಎಸ್ ಆರ್ ತಾವಾ, ಡಿಡಿಪಿ ಮಾಳಗಿ ಸ್ಪರ್ಧೆಯ ಅಂಪೈರ್ಗಳಾಗಿ ಆಗಮಿಸಿದರು. ಸಾವಿರಾರು ಜನರು ಸ್ಪರ್ಧೆಯನ್ನು ವೀಕ್ಷಿಸಿದರು. महादेव आमच्या पाठीशी आहे, गल्लीच्या आणि निपाणीच्या. हे आम्हाला महादेवचा चरणी आम्ही स्वागत करायला पाहिजे. सर्वांनी टाळ्या वाजवा. एवढा आणि मोटरसायकल 500. चौथ्या नंबरला आणि 7001 हे ताळे यांच्या हस्ते त्यांना बक्षीस देण्यात आलेलं आहे. ಮಹದಾಯಿ ವಿಚಾರದಲ್ಲಿ ಗೋವಾದವರು ಕೋರ್ಟ್ಗೆ ಬೇಕಾದರೆ ಹೋಗಲಿ, ರಾಜ್ಯ ಸರ್ಕಾರ ಮಾತ್ರ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಶನಿವಾರದಂದು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು, ಮಹದಾಯಿ ವಿಚಾರದಲ್ಲಿ ನಾನು ದೆಹಲಿಗೆ ಹೋಗ್ತಿರುವೆ. ಇದೇ ಫೆಬ್ರವರಿ 26ರಂದು ಕೇಂದ್ರ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ. ಸಾಧ್ಯವಾದರೆ ಸಿಎಂ ಯಡಿಯೂರಪ್ಪ ಅವರನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತೇನೆ. ಆದಷ್ಟು ಬೇಗ ಮಹದಾಯಿ ಯೋಜನೆಯನ್ನು ಅನುಷ್ಠಾನಕ್ಕೆ ಒತ್ತು ನೀಡುತ್ತೇನೆ ಎಂದರು. ಇನ್ನು ಈಗಾಗಲೇ ಸಿಎಂ ಮಹದಾಯಿ ಯೋಜನೆಗೆ 200 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಶೀಘ್ರವೇ ಮಹದಾಯಿ ಉಗಮ ಸ್ಥಳ ಕಣಕುಂಬಿಗೆ ಭೇಟಿ ಕೊಡುತ್ತೇನೆ ಎಂದು ತಿಳಿಸಿದರು. ಇನ್ನು ಕರ್ನಾಟಕ ಮಹಾರಾಷ್ಟ್ರ ಮಧ್ಯ ಕೃಷ್ಣಾ ನದಿ ನೀರು ಹಂಚಿಕೆ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಅವರು, ಮಹಾರಾಷ್ಟ್ರ ನೀರಾವರಿ ಸಚಿವರು ನನಗೆ ಆತ್ಮೀಯರು, ಅವರು ನೀರಿಗೆ ಬದಲಾಗಿ ನೀರು ಕೇಳುತ್ತಿದ್ದಾರೆ, ಆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದು ಮಾತನಾಡುವೆ, ಮಹದಾಯಿ ಕೃಷ್ಣಾ ಮತ್ತು ಕಾವೇರಿ ವಿಚಾರದಲ್ಲಿ ಹೆಚ್ಚಿನ ಒತ್ತು ನೀಡುತ್ತೇನೆ ಎಂದರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ರಮೇಶ್ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್ ಉಸ್ತುವಾರಿ ಇದ್ರೆ ನಾನು ಇದ್ದಂತೆ, ಅವರನ್ನ ಜಿಲ್ಲಾ ಉಸ್ತುವಾರಿಯಿಂದ ತೆಗೆಯುವಂತೆ ನಾನು ಹೇಳುವುದಿಲ್ಲ, ಅವರೊಂದಿಗೆ ನಾನು ಕೆಲಸ ಮಾಡ್ತೇನೆ ಎನ್ನುವ ಮೂಲಕ ಶೆಟ್ಟರ್ ಪರ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು,
ಡಿಸಿಸಿ ಬ್ಯಾಂಕ್ ಉಪಚುನಾವಣೆಯಲ್ಲಿ ಜಾರಕಿಹೊಳಿ ಮತ್ತು ಕತ್ತಿ ಬ್ರದರ್ಸ್ ಒಂದಾಗಿ ಇದ್ದೇವೆ. ಬಾಲಚಂದ್ರ ಉಮೇಶ್ ಕತ್ತಿ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ. ಇದರಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಹೇಶ್ ಕುಮಟಳ್ಳಿ ನೇಮಕ ಮಾಡಲು ಪ್ರಯತ್ನಿಸುತ್ತಿಲ್ಲ. ಮಹೇಶ್ ಕುಮಟಳ್ಳಿ ಡಿಸಿಸಿ ಬ್ಯಾಂಕ್ ಎಂಟ್ರಿ ಕೇವಲ ಊಹಾಪೋಹ ಎಂದು ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮಾದಾಯ ಯೋಜನೆಗೆ 200 ಕೋಟಿ ರೂಪಾಯಿ ಕೊಟ್ಕೊಂಡರು. 200 ಕೋಟಿ ರೂಪಾಯಿ ಇಟ್ಟು ಕೆಲಸ ಪ್ರಾರಂಭಕ್ಕೆ ಆಸೆ ಇತ್ತು. ಈಗ ಮೊದಲಂದರೆ ನಾವು ಭೇಟಿಯಾದ ಸುಪ್ರೀಂ ಆದೇಶ ಆಗೋದು ಒಂದು ದಿವಸ ಮೊದಲ. ಈಗ ಇನ್ನೂ ಹೆಚ್ಚಿಗೆ ಇಡಬೇಕಂತ ಕೇಳ್ತೇವೆ. 200 ಕೋಟಿ ಕೊಟ್ಟರೆ ಮತ್ತೆ ಆಮೇಲಿಂದ ನಾವು ಆದಷ್ಟು ಸಿಗೋದಿಲ್ಲ. ಎಷ್ಟು ಸದ್ಯದ ಬೇಗ ಕೆಲಸ ಮುಗಿಸಿ ಸಂದರ್ಭ ನಾವು ಸಮಾಜ ಆದ್ರೆ ಶೀಘ್ರದಲ್ಲಿ ಮೀಟಿಂಗ್ ಮಾಡಿ ಕೃಷ್ಣಾ ದಂಡೆ ಮೇಲ್ದಂಡೆ ಕೃಷ್ಣಾ ನದಿಗೆ ಏನೇ ಬೇಕಲ್ಲ ಬೇಸಿಗೆಯಲ್ಲಿ ಅದ್ರ ಬಗ್ಗೆ ಮತ್ತೆ ಅವರೊಂದು ಡಿಮಾಂಡ್ ಇದ್ದಾರೆ. ನಮ್ಮ ಆಲಮಟ್ಟದಿಂದ ಹೆಚ್ಚು ನೀರು ಕೊಡ ನಮಗೆ ನಾವು ನಿಮ್ಗೆ ಬಿಡ್ತೀವಿ. ಅದ್ರ ಬಗ್ಗೆ ಅದು ನಮ್ಮ ಕಾನೂನು ತಂದೆ ಚರ್ಚೆ ಮಾಡ್ಕೊಂಡು ಮುಂದೆ ನಿರ್ಣಯ ತಗೋತೀವಿ. ನಾವು ರಮೇಶ್ ಕತ್ತಿ ನಾವು ಕೂಡ ಎಲೆಕ್ಷನ್ ಮಾಡ್ತೀವಿ. ರಮೇಶ್ ಕತ್ತಿ ನಾವು ಕೂಡ ನೋಡಿ ಅದರಲ್ಲಿ ನೋಡಿ ಪಕ್ಷ ಅಲ್ಲ ಅದು ಸಂಘದಲ್ಲಿ ಸಂಘಟನೆ ಪಕ್ಷ ಹೋದ್ರೆ ಅಲ್ಲ ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ. ಜೀವನದಲ್ಲಿ ಸಾಕಷ್ಟು ಹಣ ಗಳಿಸಬಹುದು, ಆದರೆ ವಿಶ್ವಾಸ ಗಳಿಸುವುದು ಬಹಳ ಕಷ್ಟ. ರಮೇಶ್ ಜಾರಕಿಹೊಳಿ ಅವರಿಂದ ನಾನು ಆ ವಿಶ್ವಾಸ ಗಳಿಸಿದ್ದೇನೆಂದು ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ದಾರೆ. ನನ್ನ ಹಾಗೂ ಲಕ್ಷ್ಮಣ್ ಸವದಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾನು ಲಕ್ಷ್ಮಣ್ ಒಗ್ಗಟ್ಟಾಗಿದ್ದೇವೆ. ಅಥಣಿ ಕ್ಷೇತ್ರದ ಅಭಿವೃದ್ಧಿಗೆ ಇಬ್ಬರು ಒಗ್ಗಟ್ಟಾಗಿ ಶ್ರಮಿಸುತ್ತೇವೆ. ಒಂದು ಮನೆತನದಲ್ಲಿ 4 ಮಂದಿ ಅಣ್ಣ ತಮ್ಮ ಇದ್ದರೆ ಭಿನ್ನಾಭಿಪ್ರಾಯ ಇರುತ್ತೆ, ಆದರೆ ನನ್ನ ಅಭಿಮಾನಿಗಳು ಲಕ್ಷ್ಮಣ್ ಸವದಿ ಅಭಿಮಾನಿಗಳು ಒಂದೇ ರೀತಿ ಮಾತನಾಡ್ತಾರೆ ಎಂದು ಕುಮಟಳ್ಳಿ ಹೇಳಿದರು. ಮುಂದಿನ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ನೀಡುವುದಾಗಿ ಹೇಳಿದ್ದಾರೆ. ಅಲ್ಲಿಯವರೆಗೆ ಒಂದು ಜವಾಬ್ದಾರಿ ನೀಡುವುದಾಗಿ ಸಿಎಂ ತಿಳಿಸಿದ್ದಾರೆ. ನನಗೆ MSIL ನಿಗಮ ಕೊಟ್ಟಿದ್ರು, ಸಿವಿಲ್ ಇಂಜಿನಿಯರ್ ಆಗಿದ್ದು ಲ್ಯಾಂಡ್ ಆರ್ಮಿ ಕೊಡಿ ಎಂದು ಕೋರಿದ್ದೇನೆ ಎಂದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಸರ್ಕಾರದಿಂದ ನಮ್ಮ ನಿರ್ದೇಶನ ಮಾಡಿ ಅಂತ ನಾನು ಕೇಳಿಲ್ಲ. ನಾನು ಯಾವುದೇ ಸೊಸೈಟಿಯ ಸದಸ್ಯನಿಲ್ಲ, ಅಧ್ಯಕ್ಷನೂ ಇಲ್ಲ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ನನಗೆ ನಿಲ್ಲೋಕೆ ಬರಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿಗೆ ಬೆಂಬಲ ಕೊಡ್ತೇವೆ ಎಂದರು. ನೋಡು, ಕೆಲವು ವಿಷಯ ಬಹಿರಂಗ ಹೇಳಕ್ ಬರುದಿಲ್ಲ. ನಾವೆಲ್ಲ ಮಹೇಶ್ ಕುಮಟಳ್ಳಿ ತ್ಯಾಗದ ಆಚಾರ ಇದೆ. ಅನ್ಯಾಯ ಮೇಲೆ ಕೊಡುದಿಲ್ಲ. ಮಹೇಶ್ ಕುಮಾರ್ ಬಾಯಾಗ ಒಂದೇ ಓಡ್ ಬತ್ತಂದ್ರೆ ರಮೇಶ್ ಅವ್ರು ಅನ್ಯಾಯ ಮೇಲೆ ಸೇರ ನಾ ಮಂತ್ರಿ MLC ಶಾಸಕ ರಾಜೀನಾಮೆ ಕೊಡ್ತಾನ ಅನಿಸ್ಬೇಕು. ಜೀವನದಲ್ಲಿ ಹಣ ಗಳಿಸಬಹುದು, ಒಬ್ಬ ವಿಶ್ವಾಸ ಗಳಿಸೋದು ಬಹಳ ಕಠಿಣ. ಅದನ್ನ ನಾನು ಪಡೆದಿದ್ದೀನಿ, ಅದ್ ನನ್ನ ಭಾಗ್ಯ ಅಂತ ಅನ್ಭಾವಿಸ್ತೀನಿ. ನಮ್ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಮಂಡ್ಯ ಕೆಆರ್ಪೇಟೆ ಗ್ರಾಮ ಪಂಚಾಯತಿಗಳು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡಿ ದಾಖಲೆಗಳನ್ನು ನಿರ್ಮಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಬಿಲ್ ಕಲೆಕ್ಟರ್ಗಳನ್ನ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕಿ ಮೇನಕಾದೇವಿ ಅಭಿನಂದಿಸಿ ಗೌರವಿಸಿದರು. ಕೃಷ್ಣರಾಜಪೇಟೆ ಪಂಚಾಯಿತಿ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಪಿಡಿಒಗಳು ಹಾಗೂ ಕಾರ್ಯದರ್ಶಿಗಳೊಂದಿಗೆ ಗ್ರೂಪ್ ಫೋಟೋಗಳಿಗೆ ಪೋಸ್ ನೀಡಿದರು. ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ನಾವು ಎಲ್ಲ ಬಿಲ್ ಕಲೆಕ್ಟರ್ಗಳ ಸಭೆಯನ್ನು 15 ದಿವಸಕ್ಕೊಂದ್ಸಲ ಮಾಡಿ ಬಿಲ್ ಕಲೆಕ್ಟರ್ಗಳನ್ನ ಎಚ್ಚರಿಸಿ ನಾವು ಹೆಚ್ಚಿನ ರೀತಿಯಲ್ಲಿ ವಸೂಲಾತಿ ಮಾಡಿಸ್ತಾ ಇದ್ದೀವಿ. ಸೊ ಕೆಆರ್ಪೇಟೆ ತಾಲೂಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇದುವರೆಗೂ. ಆದ್ದರಿಂದ ನಾವು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಬಿಲ್ ಕಲೆಕ್ಟರು, ಕಾರ್ಯದರ್ಶಿ, SDA ಇವರುಗಳಿಗೆಲ್ಲ ಒಂದು ಸರ್ಟಿಫಿಕೇಟ್ಗಳನ್ನ ನೀಡೋದ್ರ ಮೂಲಕ ಅವ್ರಿಗೆ ಹೆಚ್ಚಿನ ರೀತಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೆಆರ್ಪೇಟೆ ಕಂದಾಯ ವಸೂಲಿನಲ್ಲಿ ಪ್ರಥಮ ಸ್ಥಾನ ತಗೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಹಕಾರ ನೀಡಿದಂಥ ಎಲ್ಲ ಬಿಲ್ ಕಲೆಕ್ಟರ್ಗಳು, ಪ್ರಥಮ ದರ್ಜೆ ಸಹಾಯಕರು, ಎರಡನೇ ದರ್ಜೆ ಸಹಾಯಕರು ಒಂದು ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಈ ಒಂದು ಅವರಿಗೆ ಪ್ರಶಂಸ ಪತ್ರ ಕೊಡೋದ್ರ ಮೂಲಕ ಇನ್ನೂ ಪ್ರೇರೇಪಿಸಕ್ಕೆ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇದು ನಮ್ಮ ಜೊತೆ ಸಹಕಾರ ಕೊಟ್ಟ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗೂ ಸಹಿತ ವಂದನೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸರ್, ನಿಮ್ಮ ಹೆಸರು?
ವೈ ಎನ್ ಚಂದ್ರಮೌಳಿ ಕಾರ್ಯನಿರ್ವಾಹಕ ಅಧಿಕಾರಿ. ಇಂಡಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ತಾಲೂಕು ಪಂಚಾಯಿತಿ ಅಧ್ಯಕ್ಷತೆಯಲ್ಲಿ 16ನೇ ಸಾಮಾನ್ಯ ಸಭೆ ಜರುಗಿತು. ಇಂಡಿ ತಾಲೂಕಾ ಪಂಚಾಯತ್ ಸಾಮಾನ್ಯ ಸಭೆಗಳು ಕಾಟಾಚಾರಕ್ಕೆ ನಡೆಯುತ್ತಿವೆ. ಅಭಿವೃದ್ಧಿ ಕಾಮಗಾರಿಯು ಕುಂಠಿತವಾಗಿದೆ. ಜನರು ನಮ್ಮನ್ನು ಆಯ್ಕೆ ಮಾಡಿ ಏಕೆ ಕಳಿಸಿದ್ದಾರೆ? ಜನಪರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚಿಸಿ ಕಾಲುವೆ ನೀರು ಸರಿಯಾಗಿ ಹರಿಸಲು ಮತ್ತು ಗೋಶಾಲೆ ಪ್ರಾರಂಭ ಮಾಡಲು ಹಲವಾರು ಬಾರಿ ಸಭೆಯಲ್ಲಿ ಹೇಳಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಜನರ ಸಮಸ್ಯೆಗಳನ್ನ ಸ್ಪಂದನೆ ಮಾಡದೇ ಇದ್ರೆ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಭೆಯಿಂದ ಹೊರಗಡೆ ಹೋಗುತ್ತೇನೆ ಎಂದು ಸಾತಲಗಾಂ ತಾಲೂಕಾ ಪಂಚಾಯತ್ ಸದಸ್ಯ ಸಿದ್ದರಾಮ ತಳವಾರ್ ಹೇಳಿದ್ರು. ತಾಂಬಾ ಗ್ರಾಮದಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ ತೆರವುಗೊಳಿಸಿದ 96 ಮನೆಗಳ ಜನರು ಬೀದಿ ಪಾಲಾಗಿ ಶೀತಲಗೊಂಡ ಆಸ್ಪತ್ರೆ ಕೋಣೆಯಲ್ಲಿ ವಾಸವಿದ್ದಾರೆ. ಅವರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಲು ತಾಂಬಾ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಮುಂಜಿ ಮನವಿ ಮಾಡಿಕೊಂಡ್ರು. ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಆಧಾರ್ ಕಾರ್ಡ್ ತೆಗೆಯುವ ಕಂಪ್ಯೂಟರ್ ಆಪರೇಟರ್ಗಳಿಗೆ 500 ರೂಪಾಯಿ ಹಣ ತೋರಿಸಿದ್ರೆ ಮಾತ್ರ ಅರ್ಜಿಯನ್ನು ಸ್ವೀಕರಿಸುತ್ತಾರೆ. ಅವರನ್ನ ತೆಗೆದುಹಾಕಿ ಸ್ಥಳೀಯ ಆಪರೇಟರ್ಗಳನ್ನ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದ್ರು. ಯಾಕೆ ಓದ್ತೀವಿ ಕೇಳಿ, ನಮ್ಮ ತಾಲೂಕಿನ ರೈತರು ಇವತ್ತು ವಂಚಿತರದಾರ, ಅದ್ರಗೋಸ್ಕರ ಓದ್ತೀವಿ ನಾವು. ನಮ್ಗ 2,000, 3,000, 4,000 ಓಟ್ ಹಾಕಿ ಸುಮ್ಮನೆ ಹಳ್ಳ ಕಳಿಸಲಿಲ್ಲ. ಶಿಸ್ತಾಗಿ ಊಟ ಮಾಡೋದು, ಎಂಜಾಯ್ ಮಾಡಿ ಹೊಲಕ್ಕೆ ಬಂದಿಲ್ಲ. ನಾವು ರೈತರು ಸ್ಪಂದನ ಮಾಡಬೇಕಾಗ್ತದೆ. ಅವ್ರ ಮನೆಗೆ ನಾವು ಏನ ತೆಗಿದೇವು, ನಿಮಗೆ ಹೇಳಿದ್ದು ಒಂದು ಕಷ್ಟ ಸುಖಗಳನ್ನು ನಾವು ನಿಮ್ಗೆ ಭಾಗಿಯಾಗಿರ್ತೇವೆ ಅಂತ ಅವ್ರ ಮನೆಗೆ ಹೋಗಿ ಕೋರ್ಟ್ ಕೇಳಿ ತಂದಿದ್ದೇವೆ. ಈಗ ಅವರಲ್ಲಿ ಒಂದು ಚರಣ ಕೆಲಸ ಆಗಲಿಲ್ಲ ಅಂದ್ರೆ ನೀನ ತಗೊಳ್ತಾರೆ ಇವರು? ನಾವು ಎಷ್ಟೋ ಅಧ್ಯಕ್ಷರ, ಈಗ ನೀವು ಈ ಸದ ಹೊಸ ಅಧ್ಯಕ್ಷರಿದ್ದೀರಿ, ಈ ಸದ್ದವರು ಮಾಜಿ ಅಧ್ಯಕ್ಷರು ಸರ್ ಹೋದ್ರು, ನಾವು ಕೇಳ್ತಕ್ಕಂಥ ನಿಮಗೆ ನಮ್ಮಲ್ಲಿ ಎಲ್ಲರೂ ಭಿನ್ನ ಭಾವದಿಂದ BJP ಅವ್ರು ನಿಮ್ಗೆ ಇಳಿಸಿಲ್ಲ, ಯಾರಿಗೆ ಹೇಳಿಲ್ಲ, ನಿಮ್ಮ ಕಾಂಗ್ರೆಸ್ನವರು ಒಬ್ರು ಇಳಿಸೋದು ಒಬ್ರು ಇಳಿಸೋದು ಮಾಡಿ ಏನ್ಬಿಡ್ರಿ, ನಮ್ಮ ತಾಲೂಕಿಗೆ ಕುಂಟಿ ತಂದಿರಿ. ಇದು ಮಾನ್ಯ ಶಾಸಕರ ತಪ್ಪು ಮೊದಲ. 100 ಮಂದಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಹೋಸರ್ ಮಾತಾಡಿ ನಿಮಗ ತಾಲೂಕ್ ಪಂಚಾಯತಿ ಒಳಗೆ ಮಾತಾಡೋದು ಮಾತಾಡ್ರಿ. ನೀವು ಅಧ್ಯಕ್ಷರಾಗಲು ಬಿಡೋದು ಅವ್ರು ಮಾತಾಡ್ಬಿಡಿ. ಸಮಸ್ಯೆ ಕೇಳಿ ಎಷ್ಟು ದಿನ ಕೈತಿ ನಿಮ್ಮ ಮೀಟಿಂಗ್ ತೊಳಕತ್ತು? ಮೀಟಿಂಗ್ ಯಾವ ಬರೋರಿ? ನೀವು ಅದು ಯಾವಾಗ ಮಾಡ್ತೀರಿ ಒಂದ್ ಇದು ಹೇಳ್ರಿ. ನೀವು ವಾನಿಕರ ಹಾಕಿ ಕೈ ತೊಳ್ಕೊಬೇಡ್ರಿ. ಮಾರ್ಚ್ ಒಳಗೆ ಮಾಡ್ಕೊಡ್ತೀವಿ. ಎಲ್ಲಾ ಕನ್ಸರ್ನ್ ನಿಮ್ ಫೀಲ್ಡ್ ಹೋಗಿ ನೋಡಿದೀನಿ, ಯಾರ ಕನ್ಸರ್ನ್ ಒಳಗೆ ಸಂಪರ್ಕ ಮಾಡಿದೀನಿ, ನಾ ಜನ ತಕ್ಷಣ ಯಾರು ಮಾಡ್ರೆ ಗೊತ್ತಿಲ್ಲ, ನೀವೇ ನನಗೆ ಹೋಗಿ ತೋರಿಸಿದ್ರಿ ನಿಮ್ಮೆಲ್ಲ ನೀವು ಮಾಡಿದ ಸರ್ ಅಂತ ಹೂ ಅಂದಿ ಅವ್ರಿಗೆ. ಆ ರೆಡಿ ಇಟ್ಟು ಕೂಡಿದ ಚೆಕ್ ಮೆಜರ್ಮೆಂಟ್ ನಾ ಇಲ್ಲ ಅಂದಿಲ್ಲ, ಯಾರನ್ನ ನಮ್ಮ ಪ್ರೊಸೀಜರ್ ಬಂದ ಸಕ್ಷನ್ ಆಫೀಸರ್ ಒಂದು ರೆಕಾರ್ಡ್ ಮಾಡಿಕೊಟ್ಟು ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.